ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ಮಳೆ ಬರುತ್ತಿದೆ. ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಹೆಚ್ಚಾಗುತ್ತಿದೆ. ಜನರು ಸಾವನ್ನಪ್ಪಿದ್ದಾರೆ. ಕೊರೋನಾ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಶಾಲಾ ಕಾಲೇಜು ರಜೆ. ಆನ್ಲೈನ್ ತರಗತಿಗಳನ್ನು ನಡೆಸಬೇಕು. ಹೆಚ್ಚುತ್ತಿರುವ ಕೊರೋನಾದಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸುವಂತಿಲ್ಲ, ಹಾಗೆ ಪಾಸ್ ಮಾಡಬೇಕು. ಹೀಗೆ ದಿನನಿತ್ಯ ಎಷ್ಟೋ ವಿಷಯವನ್ನ ಕೇಳ್ತಿರ್ತೇವೆ. ಎಲ್ಲಿ ಕೇಳ್ತೀವಿ ಈ ವಿಷಯಗಳನ್ನ? ಈ ವಿಷಯಗಳು ನಮಗೆ ಹೇಗೆ ತಿಳಿಯುತ್ತೆ? ಪತ್ರಿಕೆಗಳು, ಟಿವಿಗಳು ಅಥವಾ ನ್ಯೂಸ್ ಚಾನೆಲ್ಗಳ ಮೂಲಕ, ಜೊತೆಗೆ ಮೊಬೈಲ್ಗಳ ಮೂಲಕ ವಿಷಯಗಳನ್ನ ತಿಳಿತೇವೆ. ಈ ಪತ್ರಿಕೆಗಳು, ಟಿವಿಗಳು ಅಥವಾ ನ್ಯೂಸ್ ಚಾನೆಲ್ಗಳು ಹಾಗೂ ಮೊಬೈಲ್ಗಳ ಇತರೆ ಸುದ್ದಿ ಮಾಧ್ಯಮಗಳನ್ನು ಸಂಪರ್ಕ ಮಾಧ್ಯಮಗಳು ಎನ್ನುತ್ತೇವೆ. ಒಂದು ವಿಷಯವನ್ನು ರವಾನೆ ಮಾಡಲಿಕ್ಕೆ ಸಂಪರ್ಕ ಅಂತ ನಾವು ಕರಿತೀವಿ. ಈ ಪತ್ರಿಕೆಗಳು, ಟಿವಿ, ಮೊಬೈಲ್ಗಳ ಈಗಿನ ಮತ್ತು ಇತ್ತೀಚಿನ ಸಂಪರ್ಕ ಮಾಧ್ಯಮಗಳಾಗಿವೆ. ಪತ್ರಿಕೆಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವತ್ತಿನ ಇತ್ತೀಚಿನ ಸಂಪರ್ಕ ಮಾಧ್ಯಮಗಳಾಗಿವೆ. ಹಾಗಾದರೆ ನಮ್ಮ ಹಿಂದಿನ ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ನಮ್ಮ ಅಜ್ಜಿ ತಾತ ಅಂದರೆ ತಂದೆ ತಾಯಿ, ಅವರ ತಂದೆ ತಾಯಿ ಆಗಿರ್ಬೋದು, ಅಂದರೆ ಹಿಂದಿನವರು ವಿಷಯವನ್ನು ಹೇಗೆ ತಿಳ್ಕೊಳ್ತಿದ್ರು? ಅವಾಗ ಫೋನ್ ಇತ್ತ? ಅವಾಗ ಪತ್ರಿಕೆಗಳಿದ್ವಾ? ಇಲ್ಲ. ಹಾಗಿದ್ರೆ ವಿಷಯಗಳನ್ನ ಹೇಗೆ ತಿಳ್ಕೊತಿದ್ರು? ಹೇಗೆ ತಿಳ್ಕೊತಿದ್ರು ಅಂತ ಅಂದರೆ, ಮೊದಲು ಪಕ್ಷಿಗಳನ್ನು ಬಳಸ್ತಿದ್ರು. ಪಕ್ಷಿಗಳನ್ನು ಬಳಸಿ ವಿಷಯವನ್ನು ತಿಳಿಸ್ತಿದ್ರು. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಪ್ರಮುಖವಾಗಿ ಪಾರಿವಾಳ, ಪೀಜನ್ ಅಂತ ಕರಿತೀವಿ. ಹಾಂ, ಪಾರಿವಾಳ ವಿಷಯ ತಿಳಿಸುವ ಪಕ್ಷಿಯಾಗಿತ್ತು ಈ ಪಾರಿವಾಳ. ಹಾಗಾದರೆ ಆಗ ಪಾರಿವಾಳ ಮಾತಾಡ್ತಿತ್ತ? ಪಾರಿವಾಳ ವಿಷಯವನ್ನು ಇನ್ನೊಂದು ಕಡೆಗೆ ರವಾನೆ ಮಾಡ್ತಿತ್ತು ಅಂದರೆ ಪಾರಿವಾಳಕ್ಕೆ ಮಾತು ಬರ್ತಿತ್ತ? ಇಲ್ಲ, ಖಂಡಿತ ಪಾರಿವಾಳ ಮಾತನಾಡ್ತಿರ್ಲಿಲ್ಲ. ವಿಷಯವನ್ನು ಬರೆದು ಪಾರಿವಾಳದ ಕಾಲಿಗೆ ಕಟ್ಟಿ ಕಳಿಸ್ತಿದ್ರು. ಮತ್ತು ಮನುಷ್ಯ ಏನು ಮಾಡ್ತಿದ್ದ? ತನ್ನ ನಡಿಗೆಯಿಂದ, ಅಂದರೆ ತನ್ನ ಕಾಲ್ನಡಿಗೆಯಿಂದ ನಡ್ಕೊಂಡೇ ಹೋಗ್ತಿದ್ದ. ಹೌದಾ, ಕಾಲ್ನಡಿಗೆಯ ಮೂಲಕ ಹೋಗಿ ವಿಷಯವನ್ನು ತಿಳಿಸಲಾಗ್ತಿತ್ತು. ಆನಂತರ ಅಂಚೆಗಳು, ಪತ್ರಿಕೆಗಳು, ರೇಡಿಯೋಗಳು ವಿಷಯ ತಿಳಿಸಲು ಬಳಕೆಗೆ ಬಂದವು. ಈ ಅಂಚೆಗಳ ಮೂಲಕ ಹೇಗೆ ವಿಷಯ ತಿಳಿಸ್ತಿದ್ರು? ಪತ್ರಗಳು ಹೇಗೆ ತಲುಪ್ತವೆ ಹಾಗಿದ್ರೆ? ಅಂದರೆ ಪತ್ರಗಳಲ್ಲಿ ವಿಷಯ ಬರೆದು ವಿಳಾಸವನ್ನು ಬರೆಯಬೇಕು. ಬರೆದ ಪತ್ರವನ್ನು ಅಂಚೆ ಕಚೇರಿ ಪೋಸ್ಟ್ ಬಾಕ್ಸ್ಗೆ ಹಾಕಬೇಕು. ಅಲ್ಲಿಂದ ಅಂಚೆ ಕಚೇರಿಯವರು ನೀವು ಬರೆದಂಥ ವಿಳಾಸಕ್ಕೆ ಸಾಗಿಸುತ್ತಾರೆ. ನಂತರ ಪೋಸ್ಟ್ಮ್ಯಾನ್, ಅಂಚೆಯಣ್ಣ ಅಂತ ಕರಿತೀವಿ ಅಲ್ವಾ, ಈ ಪೋಸ್ಟ್ಮ್ಯಾನ್ ವಿಳಾಸದ ಮನೆಗೆ ಪತ್ರವನ್ನು ತಲುಪಿಸುತ್ತಾರೆ. ಹೀಗೆ ಅಂಚೆಯು ಸಂಪರ್ಕ ಮಾಧ್ಯಮವಾಗಿದೆ.